ಹಾಯ್ ಫ್ರೆಂಡ್ಸ್, ಲಕ್ಷ್ಮೀ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಇದು ರವಾ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಸೈಡ್ ಡಿಶ್ಶಾಗಿ ನಾವು ಇದನ್ನು ತಗೊಳ್ಬೋದು. ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್. ಇದನ್ನು ನೋಡಿ, ಈ ರೀತಿಯಾಗಿ ನಾನೀಗ ಕಟ್ ಮಾಡ್ತಾ ಇದ್ದೇನೆ ಸಿಲ್ವರ್ ಫಿಶನ್ನು. ನೋಡಿ, ತುಂಬಾ ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಬೋದು. ಫಿಶನ್ನು ನೋಡಿ, ಅದರ ಬಾಲವನ್ನೆಲ್ಲ ಈ ರೀತಿ ಕಟ್ ಮಾಡಿ ಮತ್ತು ಸೈಡಿಂದ ನೋಡಿ ಅದರ ರೆಕ್ಕೆಯನ್ನು ಕಟ್ ಮಾಡಬೇಕು. ನೋಡಿ, ತುಂಬಾ ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು. ಈ ಫಿಶನ್ನು ತುಂಬ ಸಣ್ಣದಾದರೂ ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮತ್ತು ನಾವು ಅದರ ಮೇಲಿನ ಸಿಪ್ಪೆಯನ್ನು, ಪೊಲಜ್ಜಿ ಅಂತ ಇರ್ತದಲ್ಲ, ಅದನ್ನು ನಾವು ಮತ್ತೆ ಉಪ್ಪು ಹಾಕಿ ಮತ್ತೆ ಅದನ್ನು ನಾವು ತೊಳಿಬೋದು. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಫಿಶನ್ನು ತಗೊಂಡಿದ್ದೇನೆ. ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಈಗ ನಾನು ಕಲ್ಲುಪ್ಪನ್ನು ಇದಕ್ಕೆ ಹಾಕಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ನಾವು ಈ ರೀತಿಯಾಗಿ ನಾವು ಇದನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ಪ್ರೆಸ್ ಮಾಡಿ ಈ ರೀತಿಯಾಗಿ ನಾವು ಇದನ್ನು ಮಾಡಬೇಕು. ನೋಡಿ, ಆವಾಗ ಅದರ ಮೇಲಿನ ಸಿಪ್ಪೆ ಎಲ್ಲ, ಪೊಲಜ್ಜಿ ಅಂತ ಹೇಳ್ತೇವಲ್ಲ, ಅದೆಲ್ಲ ಹೋಗ್ತದೆ. ನೋಡಿ, ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು. ಈಗ ಎಲ್ಲ ಕ್ಲೀನ್ ಆಯಿತು. ನಾನೀಗ ನೀರು ಹಾಕಿ ನೋಡಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಉಂಟು. ನೋಡಿ, ಒಂದು 2-3-4 ಸಲ ನಾವು ಇದೇ ರೀತಿಯಾಗಿ ನೀರಲ್ಲಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಬಂದಿದೆ, ಎಲ್ಲ ರೆಡಿ ಆಯಿತು. ಈಗ ನಾನು ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕಿದೆ, 1 ಸ್ಪೂನ್ನಷ್ಟು ಅರಶಿನವನ್ನು ಹಾಕಿದೆ, ಮತ್ತು 1-2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕಿದೆ ಫ್ರೆಂಡ್ಸ್. ನೋಡಿ, ಈಗ 1 ಸ್ಪೂನ್ನಷ್ಟು ಜೀರಾ ಪೌಡರ್, 1 ಸ್ಪೂನ್ನಷ್ಟು ಕೊತ್ತಂಬರಿ ಪೌಡರನ್ನು ಹಾಕಿದೆ. ಈಗ 1 ಸ್ಪೂನ್ನಷ್ಟು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ. ಈಗ 1-2 ಸ್ಪೂನ್ನಷ್ಟು ಲೆಮನ್ ಜ್ಯೂಸನ್ನು ಹಾಕಿದೆ. 1/2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಾಗ್ತದೆ. ಈಗ ನಾನು ನೀರು ಹಾಕಿ ನೋಡಿ ಪೇಸ್ಟ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಇದನ್ನು ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ ಫ್ರೆಂಡ್ಸ್. ನೋಡಿ, ತುಂಬ ಈಸಿ ಮೆಥಡ್. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಈ ರೀತಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ಪೇಸ್ಟ್ ಈಗ ರೆಡಿ ಆಯಿತು. ಈಗ ನಾನು ಫಿಶನ್ನು ತಗೊಂಡು ಅದರಲ್ಲಿ ಅದ್ದಿ, ಮಸಾಲೆಯಲ್ಲಿ ಅದ್ದಿ, ಈಗ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಇಡ್ತಾ ಇದ್ದೇನೆ. ಎಲ್ಲ ಮೀನನ್ನು ಸಹ ಇದೇ ರೀತಿಯಾಗಿ ನಾನೀಗ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಮಸಾಲೆಯಲ್ಲಿ ಅದ್ದಿ ಈಗ ನಾನು ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ರೆಡಿ ಆಯಿತು. ಈಗ ನಾವು 1/4 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ. ಈಗ ನೋಡಿ, ನಾನಿಲ್ಲಿ ರವೆ ತಗೊಂಡಿದ್ದೇನೆ. ಈಗ ಮ್ಯಾರಿನೇಟ್ ಆಯಿತು. ಈಗ ಫಿಶನ್ನೆಲ್ಲ ರವಾದಲ್ಲಿ ಈ ರೀತಿಯಾಗಿ ಅದ್ದಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರವಾದಲ್ಲಿ ಎಲ್ಲವನ್ನು ಅದೇ ರೀತಿಯಾಗಿ ಅದ್ದಿ ಈಗ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ತುಂಬಾ ಕ್ರಿಸ್ಪಿಯಾಗಿ, ಒಳಗೆ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗುತ್ತೆ. ನೋಡಿ, ನಾನೀಗ ಗ್ಯಾಸ್ ಸ್ಟವಲ್ಲಿ ಎಣ್ಣೆಯನ್ನಿಟ್ಟು ಈಗ ಫಿಶನ್ನು ಅದರಲ್ಲಿ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದಿದೆ. ಈಗ ನೋಡಿ, ಎಲ್ಲ ಫಿಶನ್ನು ಸಹ ಅದರಲ್ಲಿ ಹಾಕ್ತಾ ಇದ್ದೇನೆ. ಈಗ ಫಿಶ್ 1 ಸೆಟ್ಟನ್ನೆಲ್ಲ ಹಾಕಿದೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕಾಯ್ತಾ ಉಂಟು. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಫಿಶ್ ಫ್ರೈ ಮಾಡಿದರೆ. ನೋಡಿ, ಅನ್ನದೊಟ್ಟಿಗೆ ಸೈಡ್ ಡಿಶ್ಶಾಗಿ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟಿಯಾಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಮ್ಮ ಈಗ ಸಿಲ್ವರ್ ಫಿಶ್ ರವೆ ಫ್ರೈ ರೆಡಿ ಆಯಿತು. ನೀವು ಸಹ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್, ಈ ಸಿಲ್ವರ್ ರವೆ ಫಿಶ್ ಫ್ರೈಯನ್ನು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.